ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮ್ಮೊಂದಿಗೆ ಔಷಧೀಯ ಸಸ್ಯವಾದಂತಹ ಸರ್ಪಗಂಧದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ನಿಮ್ಮೊಂದಿಗಿದ್ದೇನೆ. ಇದನ್ನು ನಾವು ಪಾತಾಳಗಂಧಿ, ಅಡಕಿ ಸೊಪ್ಪು, ಸರ್ಪಾಕ್ಷಿ ಅಂತ ಕೂಡ ಕರಿತೇವೆ. ಅದರಲ್ಲದೆ ಇದು ರೌಲ್ಫಿಯಾ ಸರ್ಪಂಟೈನಾ ಅಂತ ಇನ್ನು ಇಂಗ್ಲೀಷಲ್ಲಿ ವೈಜ್ಞಾನಿಕವಾಗಿ ಹೇಳ್ತೀವಿ, ಅಪೋಸೈನಿಯಸಿ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದೆ. ಇದರಲ್ಲಿ ನಾವು ಬೇರು ಮತ್ತು ಕಾಯಿ, ಹಾಗೆ ಇದು ಸಸ್ಯದ ಕೆಲವೊಂದು ಎಲೆಗಳನ್ನು ಕೂಡ ನಾವು ಔಷಧೀಯ ತಯಾರಿಕೆಗಳಲ್ಲಿ ಬಳಸ್ತೀವಿ. ಇದರಲ್ಲಿ ರಿಸರ್ಪೈನ್ ಮತ್ತು ಸರ್ಪಂಟೈನ್ ಎನ್ನುವಂಥ ಒಂದು ಸಸ್ಯ ಸಂಯುಕ್ತಗಳಿದ್ದಾವೆ. ಇದು ಮುಖ್ಯವಾಗಿ ಏನಂತಂದರೆ ನಮ್ಮಲ್ಲಿ ರಕ್ತದೊತ್ತಡವನ್ನು ನಿವಾರಣೆ ಮಾಡೋಕ್ಕೆ ಇದನ್ನು ಉಪಯೋಗಿಸ್ತೀವಿ. ಅಂದರೆ ಅದು ರಕ್ತನಾಳಗಳನ್ನು ವಿಶ್ರಾಂತಿ ಮಾಡಿ ರಕ್ತನಾಳಗಳನ್ನ ಹಿಗ್ಗಿಸೋ ಮೂಲಕ ಏನಂತಂದರೆ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ. ಅದರೊಂದಿಗೆ ನಿದ್ರಾಹೀನತೆ ಇರುವಂತಹ ಒಂದು ಸ್ಥಿತಿ, ಅಂದರೆ ಸ್ಟ್ರೆಸ್ ಆಗೋದ್ರಿಂದ ನಮ್ಮಲ್ಲಿ ನಿದ್ರಾಹೀನತೆ ಆಗುತ್ತಲ್ಲ, ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಇದನ್ನು ನಾವು ಔಷಧಿಯಾಗಿ ತೆಗೆದುಕೊಳ್ತೀವಿ. ಅದಲ್ಲದೆ ನೋವು ನಿವಾರಕ, ಹಾಗೆ ಆ್ಯಂಟಿಪೈರೆಟಿಕ್ ಅಂಶ ಕೂಡ ಇದರಲ್ಲಿ ಇದೆ. ಹಾಗಾಗಿ ಜ್ವರವನ್ನು ನಿರ್ವಹಿಸೋದಕ್ಕೆ ಸಹಾಯ ಮಾಡುತ್ತೆ. ಇದರೊಂದಿಗೆ ಹೊಟ್ಟೆಯ ಸೋಂಕುಗಳಾದಂತಹ ಅತಿಸಾರ, ಬೇದಿ, ಮಲಬದ್ಧತೆಯ ಚಿಕಿತ್ಸೆಯಲ್ಲೂ ಕೂಡ ಇದನ್ನು ಉಪಯೋಗಿಸ್ತೇವೆ. ಅಲ್ಲದೆ ನಮ್ಮಲ್ಲಾಗುವಂತಹ ಉರಿಯೂತ, ಹಾಗೆ ಚರ್ಮದ ಕಾಯಿಲೆಗಳು, ಸೋರಿಯಾಸಿಸ್ನಂತಹ ಒಂದು ಕಾಯಿಲೆಯ ಶಮನ ಮಾಡೋದಕ್ಕೆ ಕೂಡ ಇದನ್ನು ನಾವು ಉಪಯೋಗಿಸ್ತೀವಿ. ಇದಿಷ್ಟು ಸರ್ಪಗಂಧದ ಕುರಿತು ಮಾಹಿತಿ. ಧನ್ಯವಾದಗಳು.